ನನ್ನ ಜೊತೆ ಫಿಲ್ಮ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಫ್ರೆಂಡ್ ಬರೋದಿಲ್ಲ ಅಂದಮೇಲೆ ನೀವು ಎಲ್ಲಿ ಬರೋದಿಲ್ಲ ಅನ್ಬಿಡ್ತೀರ ಅಂತ ಯೋಚನೆ ಆಗ್ಬಿಟ್ಟಿತ್ತು ನನಗೆ. ನಾನು ಬರ್ತೀನಿ ಅಂತ ಮೊದಲೇ ಒಪ್ಪಿಕೊಂಡಿದ್ನಲ್ಲ. ಆ ಫೀಲಿಂಗ್ ಸಾರಿ ಹೇಳಿ. ಪರವಾಗಿಲ್ಲ, ಮೊದಲು ನೀವು ಶುರು ಮಾಡಿದ್ರಲ್ಲ, ನೀವೇ ಹೇಳಿ. ನೋ ನೋ ನೋ, ಲೇಡೀಸ್ ಫಸ್ಟ್, ನೀವೇ ಹೇಳಿ. ಆ ಫಿಲಿಂ ಇನ್ ಓಹೋ ಅನ್ನೋ ಹಾಗೆ ಇಲ್ಲದೆ ಇದ್ರು ಐ ಎಂಜಾಯ್ಡ್ ಇಟ್. ಥ್ಯಾಂಕ್ಸ್. ನಾನೇನು ಹೇಳಬೇಕು ಅಂತಿದ್ದೆ ಅಂದರೆ ಈ ಫಿಲಂ ದುರಂತದಲ್ಲಿ ಎಂಡ್ ಆದರೂ ನೀವು ಅಳಲೇ ಇಲ್ಲ. ಸಾಮಾನ್ಯವಾಗಿ ಟ್ರಾಜಿಡಿ ಫಿಲಮ್ಸ್ನೆಲ್ಲ ನೋಡಬೇಕಾದ್ರೆ ಹೆಣ್ಮಕ್ಳು ತುಂಬ ಅಳ್ತಾರೆ. ಪರವಾಗಿಲ್ಲ, ಹುಡುಗಿರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಾ. ಹಾಗೇನಿಲ್ಲ, ಸಾಮಾನ್ಯವಾಗಿ ಹುಡುಗಿರು ಮಾತಿಗೆ ಮುಂಚೆ ಹತ್ತು ಬಿಡ್ತಾರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅಯ್ಯೋ, ನಾನೆಲ್ಲ ಹುಡುಗಿರ ಥರ ಅಲ್ಲಪ್ಪ. ಅದು ನನಗೆ ಗೊತ್ತು. ಸರಿ, ಹುಡುಗಿಯರು ಯಾಕೆ ಹಾಗಿರ್ತಾರೆ? ಹುಡುಗಿರಿರೋದೇ ಹಾಗೆ, ಯಾಕೆ ಅಂತ ಹೇಳೋಕ್ಕಾಗಲ್ಲ. ದೇವ್ರು ಸೃಷ್ಟಿ ಮಾಡಿರೋದೇ ಹಾಗೆ ಅಂತ ಕಾಣುತ್ತೆ. ನಾನು ಮೊದಲೇ ಈ ಫಿಲಮ್ನ ನೋಡಿದ್ದೆ. ಅಯ್ಯೋ, ಮತ್ತೆ ಯಾಕೆ ನನಗೆ ಹೇಳಲಿಲ್ಲ? ಬೇರೆ ಯಾವ್ದಾರು ಫಿಲಮ್ಗೆ ಫಿಲಮ್ ಟಿಕೆಟ್ ಸಿಕ್ತಲ್ಲ ಅಂತ ಸಂಭ್ರಮದಲ್ಲಿ ಇದ್ರಲ್ಲ, ನಿಮಗೆ ನಿರಾಸೆ ಮಾಡೋದಕ್ಕೆ ನನಗೆ ಮನ್ಸು ಬರಲಿಲ್ಲ. ಅದಕ್ಕೆ ನಾನು ಹೇಳೋದು, ನೀವು ಹುಡುಗಿರು ಒಂಥರ, ನಮ್ಮ ಹಾಗಿಲ್ಲ. ನಿಮಗಿದು ಚಿಕ್ಕ ವಿಚಾರನೇ ಆಗಿರ್ಬೋದು, ಆದರೆ ನಾನು ಮಾಡಿದ ಸರಿ ಅಂತಾನೆ ನನ್ನ ಭಾವನೆ. ಒಂದು ವೇಳೆ ನಾನೇನಾದ್ರು ನಿಮ್ಮ ಸ್ಥಾನದಲ್ಲಿದ್ದರೆ ಸುಮ್ಮನೆ ಇರ್ತಿರ್ಲಿಲ್ಲ, ನಿಜವಾಗ್ಲೂ ಹೇಳ್ಬಿಡ್ತಿದ್ದೆ ಈ ಸಿನಿಮಾ ನೋಡಿದ್ದೀನಿ ಅಂತ. ಅದರಲ್ಲೇನಿದೆ? ಅದೇ ನಾನು ಹೇಳಿದ್ದು, ನಾವು ನಾವೇ, ನೀವು ನೀವೇ ಅಂತ. ನಾವು ಯೋಚನೆ ಮಾಡೋ ರೀತಿನೇ ಬೇರೆ, ನೀವು ಯೋಚನೆ ಮಾಡೋ ರೀತಿನೇ ಬೇರೆ. ಅದು ಅಲ್ಲದೆ ಈ ಫಿಲಮ್ ಏನು ಅಷ್ಟೊಂದು ಅದ್ಭುತವಾಗೂ ಇಲ್ಲ, ಎರಡನೇ ಸತಿ ನೋಡೋ ಅಂಥದ್ದು. ನನಗೇನು ಬೇಜಾರಾಗಲಿಲ್ಲ, ನಾನು ಎಂಜಾಯ್ ಮಾಡಿದೆ. ಈಗ ತಾನೇ ನಮ್ಮಿಬ್ಬರಲ್ಲಿ ಫ್ರೆಂಡ್ಶಿಪ್ ಬೆಳೀತಾ ಇದೆ. ಇಷ್ಟು ಕಡಿಮೆ ಸಮಯದಲ್ಲಿ ನಾನು ಯಾರ ಹತ್ರನೂ ಇಷ್ಟೊಂದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡೇ ಇರಲಿಲ್ಲ. ಎಷ್ಟೋ ವರ್ಷದಿಂದ ನಾವಿಬ್ಬರು ಫ್ರೆಂಡ್ಸ್ ಅನ್ನೋ ಹಾಗಿದೆ. ಕಾರ್ನ ಪಾರ್ಕ್ ಮಾಡಿರೋದು ಆ ಕಡೆ ಅಲ್ವಾ? ಓ ಕರೆಕ್ಟ್, ಈ ಕಡೆ ಹೋಗ್ತಿದ್ದೀವಿ ನಾವು. ಸರಿ ಬನ್ನಿ.